ಕ್ಷೇತ್ರಗಳ ಮತದಾನದ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿಕೆ ಸಂಗಮೇಶ್ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಚುನಾವಣಾ ಫಲಿತಾಂಶ ಬಂದ ನಂತರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ರಾಜ್ಯದ ಜನತೆ ಭ್ರಷ್ಟ ಬಿಜೆಪಿಯನ್ನು ತಿರಸ್ಕಾರ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಸರ್ಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಜನತೆಗೂ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಖರ್ಗೆಯವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಸೋನಿಯಾ ಗಾಂಧಿಯವ್ರಿಗೂ ಸಂಬಂಧಪಟ್ಟ ಎಲ್ಲ ಹಿರಿಯ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕ್ಷೇತ್ರದ ಮತದಾರರುಗಳು ನನಗೆ ಕೈ ಹಿಡಿದಿದ್ದಾರೆ. ಜೊತೆಗೆ ಮಂತ್ರಿಯಾಗೋ ಒಂದು ಸನ್ನಿವೇಶವೂ ಕೂಡ ಬಂದಿದೆ. ರಾಜ್ಯದಲ್ಲಿ ಬಹುಮತ ಸರ್ಕಾರ ಬಂದಾಗ ನಾನು ಗೆಲ್ತಾ ಇದ್ದಿಲ್ಲ. ಈ ಬಾರಿ ನಮ್ಮ ಕುಮಾರ್ ಅವರು, ಮಣಿಯವರು ಮತ್ತು ಇನ್ನೂ ಅನೇಕ ಸ್ನೇಹಿತರುಗಳು ನಮಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಗೆಲುವಿಗೆ ಪ್ರಮುಖ ಕಾರಣಕರ್ತರು ಅವರು ಕೂಡ ಆಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾಯಿದ್ದೇನೆ. ಅದೇ ರೀತಿ ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೀನಿ. ನಾವು ಮಾಡಿರ್ತಕ್ಕಂಥ ಕೆಲಸ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಜೊತೆಗೆ ನಮ್ಮ ಸ್ಪಂದನೆ 24/7 ಕೆಲಸವನ್ನು ನಾವು ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದನ್ನು ಜನ ಗುರುತಿಸಿ ಇವತ್ತು ನಮ್ಮನ್ನು ಕೈ ಹಿಡಿದಿದ್ದಾರೆ. ಅವ್ರ ಋಣವನ್ನು ತೀರಿಸಬೇಕಾಗಿದೆ. ಹಾಗಾಗಿ ನನಗೆ ನಂಬಿಕೆ ಇದೆ. ನಮ್ಮ ರಾಜ್ಯದ ನಾಯಕರುಗಳು ನನಗೆ ಈಗಾಗಲೇ ಮಾತು ಕೊಟ್ಟಿದ್ದಾರೆ. ನಿನಗೆ ಗೆದ್ದಬಾ, ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಭದ್ರಾವತಿ ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಮಂತ್ರಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ. ಮಂತ್ರಿ ಆದರೆ ನಮ್ಮ ಭದ್ರಾವತಿ ಎಂ ಪಿ ಎಂ ಪುನಃ ಪ್ರಾರಂಭ ಮಾಡುವಂಥದ್ದು, ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥದ್ದು ಮತ್ತು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ತರೋದ್ರ ಮುಖಾಂತರ ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗ ಕಲ್ಪಿಸುವಂಥದ್ದು, ಶಿಕ್ಷಣ ಆರೋಗ್ಯಕ್ಕೆ ಒತ್ತು ಕೊಡುವಂಥದ್ದು ಮತ್ತು ನಮ್ಮ ಭಾಳಷ್ಟು ದಿನಗಳಿಂದ ಬ್ರಿಡ್ಜ್ ಆಗಬೇಕಾಗಿದೆ. ಸಿದ್ದಾರಾಮನಗರ ಬ್ರಿಡ್ಜು, ದಡಮಟ್ಟೆ ಬ್ರಿಡ್ಜು ಮತ್ತು ರಿಂಗ್ ರೋಡ್ ಆಗಬೇಕಾಗಿದೆ. ನಮ್ಮ ಶಿವನಿ ಕ್ರಾಸಿಂದ ಅಪ್ ಟು ಬಿಳಿಕಿ ಕ್ರಾಸ್ವರೆಗೂ ಒಂದು ರಿಂಗ್ ರೋಡ್ ರಸ್ತೆ 150 ಕೋಟಿ ಪ್ರಾಜೆಕ್ಟು, ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಅವೆಲ್ಲವೂ ಕೂಡ ಮಾಡೋದ್ರ ಜೊತೆಗೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಊರಿನಲ್ಲಿ ಸರ್ವಧರ್ಮೀಯರನ್ನು ಪ್ರೀತಿ ಮಾಡ್ತೀವಿ. ಯಾವುದೇ ಗಲಾಟೆ ಗದ್ದಲಕ್ಕೆ ಅವಕಾಶ ಕೊಡದೇ ಶಾಂತಿಯಾಗಿ ಭದ್ರಾವತಿಯನ್ನು ನಡೆಸ್ಕೊಂಡು ಹೋಗ್ತೀವಿ. ಏನು 13 ಜನ ನಮ್ಮ ಎದುರುಗಳಿದ್ರು, ಅವ್ರ ಸಲಹೆಯನ್ನು ತಗೊಂಡು ಕೂಡ ಅವ್ರ ಸಲಹೆ ಕೊಟ್ಟರೆ ಅವ್ರ ಸಲಹೆ ಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಕೊಡ್ತೀನಿ. ನಮ್ಮ ಮತ್ತನ್ನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಟಿವಿ ಮುಖಾಂತರ ತಿಳಿಸ್ತಾ ಇದ್ದೀನಿ.